ನಮ್ಮ ಸಂಚಿಕೆಯಲ್ಲಿ ನೀವು ಇಷ್ಟಪಟ್ಟ ಸ್ತ್ರೀಯಾಗ್ಬೋದು ಅಥವಾ ಪುರುಷರಾಗ್ಬೋದು, ಹೇಗೆ ಒಂದು ವಶೀಕರಣವನ್ನು ನಾನು ಮಾಡ್ಕೋಬೇಕು ಅಂತ ಒಂದು ಹೇಳ್ಕೊಡ್ತೇನೆ. ಒಂದು 3 ನಿಂಬೆ ಹಣ್ಣು, ಹಾಗೆ 3 ಮಣ್ಣಿನ ಕುಡಿಕೆ, ಒಂದು ಬಿಳಿ ಪೇಪರು, ಒಂದು ಪೇಪರ್ನಲ್ಲಿ ನಾನು ಒಂದು ಮಂತ್ರವನ್ನು ಹೇಳ್ಕೊಡ್ತೇನೆ. ಆ ಮಂತ್ರವನ್ನು ನೀವು ಅದನ್ನ ಹೇಗೆ ಉಚ್ಚಾರ ಮಾಡಬೇಕು, ಹೇಗೆ ಅದನ್ನ ಪಠನೆ ಮಾಡಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೇನೆ. ಆಮೇಲೆ ಒಂದು ಹಳದಿ ದಾರ ಗಂಧಿಕೆ ಅಂಗಡಿಯಲ್ಲಿ ಸಿಗುತ್ತೆ, ಈ ಕುಡಿಕೆನೂ ಗಂಧಿಕೆ ಅಂಗಡಿಯಲ್ಲಿ ಸಿಗುತ್ತೆ, ನಿಂಬೆಹಣ್ಣು ನಿಮ್ಮ ಇದರಲ್ಲಿ ಸಿಗ್ತದೆ. ಹೇಗೆ ನಾನು ಮಾಡ್ಕೋಬೇಕು, ಒಂದು ವಶೀಕರಣವನ್ನು ಹೇಗೆ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಹಾಗಾಗಿ ಎಲ್ಲರೂ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಹಾಗೆ ಹೇಗೆ ಇದು ಒಂದು ತಂತ್ರವನ್ನು ನಾನು ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಈ ಒಂದು 3 ವಸ್ತುಗಳನ್ನ ನೀವು ಇಟ್ಕೋಬೇಕು. ಆದರೆ ನೀವು ಯಾರನ್ನು ನಿಜವಾದ ಒಂದು ಪ್ರೀತಿಯಾಗಿದ್ದರೆ ಮಾತ್ರ ಇದು ವರ್ಕ್ ಆಗ್ತದೆ, ಇಲ್ಲಾರು ವರ್ಕ್ ಆಗಲ್ಲ. ದಯವಿಟ್ಟು ಕೆಲವರೆಲ್ಲ ಸುಮ್ಮನೆ ಸಿಕ್ಕಿದವ್ರಿಗೆಲ್ಲ ಟ್ರೈ ಮಾಡೋದು, ನಮಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡೋದು, ಇನ್ನೊಂದು ಕಳಿಸ್ಕೊಡಿ ಅನ್ನೋದು, ಈಗೆಲ್ಲ ದಯವಿಟ್ಟು ಮಾಡಬೇಡಿ. ಗಂಡ ಹೆಂಡತಿ ಆಗ್ಬೋದು ಅಥವಾ ಗಂಡ ಹೆಂಡತಿ ಗಂಡ ಆಗ್ಬೋದು, ಈ ಥರ ಒಂದು ತಂತ್ರಗಳನ್ನ ಮಾಡಬೇಕಾದ್ರೆ ನಿಮಗೆ ಸಂಬಂಧಗಳಿದ್ದರೆ ಮಾತ್ರ, ನಿಮ್ಮನ್ನು ಬಿಟ್ಟು ಅವರು ಸ್ವಲ್ಪ ದಿನ ಚೆನ್ನಾಗಿದ್ದು ನಿಮ್ಮ ಜೊತೆ ಬಿಟ್ಟಿದ್ದರೆ ಖಂಡಿತ ಇದನ್ನು ಮಾಡ್ಕೊಳ್ಳಿ, ಇಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಿಬಿಡಿ. ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೇನೆ. ಹೀಗೆ ಎಲ್ಲರೂ ಕೂಡ ಹೊಸದಾಗಿ ನೋಡುವಂಥವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆಲವು ಕಠಿಣ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಿದ್ದರೆ, ಹಣಕಾಸು ಸಮಸ್ಯೆ ಆಗಬಹುದು ಅಥವಾ ಮನೆ ಸಮಸ್ಯೆ ಆಗಬಹುದು, ಪ್ರೀತಿ ಪ್ರೇಮ ವಿಚಾರ ಆಗ್ಬೋದು, ಮಕ್ಕಳ ವಿದ್ಯಾಭ್ಯಾಸದ ವಿಚಾರ ಆಗ್ಬೋದು, ಮತ್ತು ಕೋರ್ಟ್ ಕೇಸ್ಗಳಾಗ್ಬೋದು, ಯಾವುದೇ ಒಂದು ವಿಚಾರಗಳಿದ್ದರೆ ಈ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ಒಂದು ನಮ್ಮ ನಂಬರ್ಗೆ ದಯವಿಟ್ಟು ಎಲ್ಲರೂ ಕರೆ ಮಾಡ್ಕೊಳ್ಳಿ. ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ. ನೋಡಿ, ಈ ನಿಂಬೆಹಣ್ಣು ಮೇಲೆ ನಾವು ಇದ್ರ ಮೇಲೆ ನಿಮ್ಮ ಹೆಸರು, ಅವರ ಹೆಸರು, ನಾನಿಲ್ಲಿ ಏನು ನಿಮಗೆ ತೋರಿಸಲ್ಲ, ಅದನ್ನು ಹೇಳ್ಕೊಡ್ತೀನಿ ಹೇಗೆ ಮಾಡಬೇಕು ಅಂತ. ಹಾಗೆ ಮಂತ್ರವನ್ನು ಬರೀತೇನೆ, ಆ ಮಂತ್ರವನ್ನು ನೀವು 108 ಬಾರಿ ಪಠಣೆ ಮಾಡಿ ಇದನ್ನು ಹೇಗೆ ವಶೀಕರಣವನ್ನು ಹೇಗೆ ಮಾಡ್ಕೋಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ, ನಿಂಬೆಹಣ್ಣು, 3 ನಿಂಬೆಹಣ್ಣು ತಗೊಳ್ಳಿ. ಆ 3 ನಿಂಬೆಹಣ್ಣು ಮೇಲೆ ನಿಮ್ಮ ಹೆಸರು, ಅವರ ಹೆಸರನ್ನು ನೀವು ಬರ್ಕೋಬೇಕು. ಬರ್ಕೊಂಡು ಏನು ಮಾಡ್ತೀರಾ ಅಂದರೆ, ನೋಡಿ ಈ ರೀತಿ ನಿಂಬೆಹಣ್ಣ 3 ಹೆಸರುಗಳನ್ನ ಮೂರಲ್ಲೂ ಕೂಡ ಹೆಸರುಗಳನ್ನ ಬರ್ಕೊಂಡು ನೀವು ಈ ನಿಂಬೆ ಹಣ್ಣುಗಳನ್ನ ನೀವು ನೀಟಾಗಿ ನೋಡಿ ಈ ಥರ ಒಂದು ಕುಡಿಕೆಯಲ್ಲಿ, 3 ಕುಡಿಕೆಯಲ್ಲಿ ಹಾಕೋಬೇಕು. 3 ನಿಂಬೆಹಣ್ಣನ್ನ ತೊಗೋಬೇಕು, ಜಾಸ್ತಿ ತೊಗೋಬಾರ್ದು. ಎಲ್ಲ ನಿಂಬೆಹಣ್ಣಲ್ಲೂ ಕೂಡ ನಿಮ್ಮ ಹೆಸರುಗಳನ್ನ, ಅವ್ರ ಹೆಸರನ್ನು ಬರೆದು ನೀವು ನೋಡಿ ಈ ರೀತಿ 3 ನಿಂಬೆಹಣ್ಣಿಗೂ ಕೂಡ ಈ ರೀತಿ ಹಾಕೋಬೇಕು. ಹಾಕೊಂಡು ಏನು ಮಾಡ್ತೀರಪ್ಪ ಅಂತಂದರೆ, ಈ ಏನು ಹಳದಿ ದಾರ ಕಾಣಿಸ್ತಿದೆಯಲ್ಲ ನೋಡಿ, ಈ ದಾರವನ್ನು ಈ ರೀತಿ ಬಾಯಿ ಕಟ್ಟಬೇಕು, ಕುಡಿಕೆಗಳಿಗೆ ಈ ರೀತಿ ಬಾಯಿ ಕಟ್ಟಿ ಈ ರೀತಿ ಈ ದಾರವನ್ನು ಸುತ್ತಬೇಕು ನೀವು 21 ಬಾರಿ ಇಲ್ಲ ಅಥವಾ 45 ಬಾರಿ ಈ ರೀತಿ ದಾರವನ್ನು ಸುತ್ತಬೇಕು ನೀವು. ಸುತ್ತದ ಮೇಲೆ ಏನು ಮಾಡ್ತೀರಪ್ಪ ಅಂತ ಅಂದರೆ, ಈ ಒಂದು ಮಂತ್ರ ನಾನೀಗ ಹೇಳ್ಕೊಡ್ತೀನಿ, ಆ ಮಂತ್ರವನ್ನು ನೀವು ಬರ್ಕೊಳ್ಳಿ. ಇದಕ್ಕೋಸ್ಕರ ನಾನು ಒಂದು ಬಿಳಿ ಪೇಪರ್ನ ಸಪ್ರೇಟ್ನಾಗಿ ತೊಗೊಂಡಿದ್ದೀನಿ. ಒಂದು ಮಂತ್ರವನ್ನು ಬರ್ಕೊಳ್ಳಿ. ಈಗ ಡಿಸ್ಕ್ರಿಪ್ಷನಲ್ಲಿ ಹಾಕೋಕ್ಕೆ ಆಗಿಲ್ಲ ಅಂತ ಕೆಲವರೆಲ್ಲ ಹೇಳಿದ್ದೀರ, ಖಂಡಿತ ಆಗಲ್ಲ ಅದು. ಹಾಗಾಗಿ ನಾನೀಗ ಒಂದು ಆ ಮಂತ್ರವನ್ನು ಬರೀತೇನೆ, ಬರೆದು ನಿಮಗೆ ಡಿಸ್ಪ್ಲೇನಲ್ಲಿ ತೋರಿಸ್ತೀನಿ. ಎಲ್ಲರೂ ಕೊಡಿ, ದಯವಿಟ್ಟು ಇದನ್ನು ಬರ್ಕೊಳ್ಳಿ. ಓಂ ಕ್ಲೀಂ ಕ್ಲೀಂ ಸಮೋಹಿನಿ ಸಮೋಹಿನಿ ವಶಂ ವಶಂ ಕುರು ಕುರು ಸ್ವಾಹ ಈ ಒಂದು ಮಂತ್ರವನ್ನು ನೀವು ನೋಡಿ, ಈ ಕುಡಿಕೆಗಳನ್ನ ಈ ರೀತಿ ಬಾಯಿ ಕಟ್ಟಿ ದಾರವನ್ನು ಕಟ್ಟಿ ನೀವು ಈ ಮಂತ್ರವನ್ನು 108 ಬಾರಿ ಒಂದು ನದಿಯ ದಡ ಆಗ್ಬೋದು ಅಥವಾ ಕೆರೆಯ ದಡದಲ್ಲಿ 108 ಬಾರಿ ಪಠನೆ ಮಾಡಬೇಕು. 108 ಪಠನೆ ಮಾಡಿ ಈ ಒಂದು
ಕುಡಿಕೆಗಳನ್ನ ನೀವೇನು ಮಾಡ್ತೀರಪ್ಪ ಅಂತ ಅಂದರೆ, ಇದನ್ನು ನೀವು ಇಷ್ಟಪಟ್ಟವರು ಅಥವಾ ನಿಮ್ಮಿಂದ ಯಾರು ದೂರ ಆಗಿದ್ದಾರೆ, ನೀವು ಯಾರನ್ನ ವಶೀಕರಣ ಮಾಡಬೇಕು ಅಂಥವ್ರನ್ನ ನೀವು ವಶೀಕರಣ ಮಾಡಬೇಕಾದ್ರೆ ಅವರ ಮನೆ ಅಥವಾ ಅವರು ಓಡಾಡುವಂಥ ಜಾಗದಲ್ಲಿ ಇದನ್ನು ಮಣ್ಣಲ್ಲಿ ನೀವು ಹೂಳಬೇಕು. ಇಲ್ಲಿ ಮಣ್ಣಿನಲ್ಲಿ ಅವರ ಮನೆ ಹತ್ತಿರ ಅಥವಾ ಅವರ ಇರುವಂಥ ಜಾಗದಲ್ಲಿ ಇದನ್ನು ಮಣ್ಣನ್ನಾಗದು ಮುಚ್ಚಿ ಬರಬೇಕು. ಮುಚ್ಚಿಬಿಟ್ಟು ನೀವೇನು ಮಾಡ್ತೀರಾ ಅಂದರೆ, ಯಾರಿಗೂ ಹೇಳದಾಗಿ ಯಾರಿಗೂ ಕಾಣದಾಗೆ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಿ. ನಿಮಗೆ ವಶೀಕರಣ 100ಕ್ಕೆ 100% ಅವ್ರು ವಶೀಕರಣ ಹಾಕ್ತಾರೆ. ಮಾಡಬೇಕಾದ್ರೆ ತುಂಬ ಜಾಗ್ರತೆಯಿಂದ ಮಾಡಿಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಮಂತ್ರವನ್ನು 108 ಸಾರಿ ನೀವು ಪಠನೆ ಮಾಡಲೇಬೇಕು. ಒಂದು ನದಿ ಅಥವಾ ಒಂದು ಕೆರೆ ದಡದಲ್ಲಿ ಇದನ್ನು 108 ಸಾರಿ ನೀವು ಈ ಒಂದು ಮಂತ್ರವನ್ನು ಪಠನೆ ಮಾಡಿ. ಹಾಗೆ ಈ ಒಂದು ತಂತ್ರವನ್ನು ಕೆಲವರೆಲ್ಲ ವಶೀಕರಣಗಳಿಗೆ ತೊಂದರೆ ಇದೆ, ಕೆಲವ್ರ ಕೈಲಿ ಆಗುತ್ತೆ ಕೆಲವ್ರ ಕೈಲಿ ಆಗಲ್ಲ. ಹಾಗಾಗಿ ಏನು ಮಾಡ್ತೀರಾ ಅಂದರೆ, ನೀವು ಕೆಲವರೆಲ್ಲ ಏನು ಮಾಡ್ತೀರಾ ಅಂದರೆ, ತುಂಬ ಜನಗಳು ನಮಗೆ ಫೋನ್ ಮಾಡೋದರಲ್ಲಿ ವಶೀಕರಣವಾಗಿ ಒಂದು ಫೋನ್ ಮಾಡ್ತೀರಾ, ವಶೀಕರಣ ಮಾಡಿಕೊಡಿ, ಒಂದು ಇಷ್ಟಪಟ್ಟಿದ್ದೀನಿ, ಒಂದು ಹುಡುಗನ ಇಷ್ಟಪಟ್ಟಿದ್ದೀನಿ, ಒಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ ಅಂತ ತುಂಬ ಜನ ಫೋನ್ ಮಾಡ್ತೀರ. ಖಂಡಿತವಾಗೂ ನಾವು ಇರೋದೇ ಅದಕ್ಕೋಸ್ಕರ. ಹಾಗಾಗಿ ಮಾಡಬೇಕಂದ್ರೆ ನಾವು ನಿಮ್ಮ ಕೆಲಸ ಹೇಗಿದೆ ನೋಡಿ ನಾವು ನಿಮ್ಮ ಹತ್ರ ಹಣ ಕೇಳ್ಬೋದು. ಕೆಲವ್ರು ಏನು ಮಾಡ್ತೀರಾ, ನಿಮ್ಮಿಬ್ರಿಗೂ ಸ್ವಲ್ಪ ಇರುತ್ತೆ, ಮಾತಿಗೆ ಮಾತಿಗೆ ಸಿಗ್ತೀರಾ, ಇಬ್ಬರು ಭೇಟಿ ಆಗ್ತೀರಾ, ಅಂಥವ್ರಿಗೂ ಸ್ವಲ್ಪ ಬೇಗ ಆಗುತ್ತೆ. ಇಲ್ಲ ಅವರು ಅವರು ಮಾತು ಬಿಟ್ಟಿದ್ದಾರೆ, ನಮಗೂ ಅವ್ರಿಗೂ ತುಂಬ ಟಚ್ ಇಲ್ಲ, ಹಾಗಾಗಿ ಇಂಥವ್ರು ಸ್ವಲ್ಪ ಲೇಟ್ ಆಗುತ್ತೆ, ಸ್ವಲ್ಪ ಹಣನೂ ಜಾಸ್ತಿ ಆಗುತ್ತೆ, ಕೆಲಸನೂ ಅಷ್ಟೇ ತಗೊಳ್ಳುತ್ತೆ. ಹಾಗಾಗಿ ಕೆಲವರು ಸ್ವಲ್ಪ ತಾಳ್ಮೆಯಿಂದ ನೋಡಿಕೊಂಡು ಈ ಕೆಲಸ ಮಾಡಿಕೊಳ್ಳಿ. ನಿಮ್ಮ ಕೆಲಸ ಮಾತ್ರ 100% ಆಗುತ್ತೆ ಅಂತ ರಿಸಲ್ಟ್ ನನ್ನ ಹತ್ರ ಸಾವಿರಾರಿದೆ. ಹಾಗಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂಥವರು ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ಒಂದು ನಂಬರ್ಗೆ ನಿಮ್ಮ ಸಮಸ್ಯೆಗಳಿದ್ದರೆ ಕರೆ ಮಾಡಿಕೊಳ್ಳಿ.